ಅಪ್ಪ ಆಸ್ತಿನೆಲ್ಲ ಗಂಡು ಮಕ್ಕಳು ಕೊಟ್ಟ ಅಂದ್ರು ಸರಿ ಅಂದೆ ರೋಗ ನನಗೆ ಕೊಟ್ಬಿಟ್ಟಿದ್ದಾನೆ ಅಂದ್ರು ಪಾಪ ಅವರಪ್ಪನಿಗೆ ಶುಗರ್ ಇತ್ತು ಅದು ಮಗಳಿಗೆ ಬಂದ್ಬಿಟ್ಟಿತ್ತು ಅಪ್ಪನಿಗೆ ರೋಗ ಮಗಳಿಗೆ ಶುಗರ್ ಬಂದ್ಬಿಟ್ಟಿದೆ ಗಂಡು ಮಕ್ಕಳಿಗೆ ಶುಗರ್ ಬಂದಿಲ್ಲ ಪಾಪ ಹೆರಿಡಿಟ್ರಿನಲ್ಲಿ ಅದಕ್ಕೆ ಮಗಳು ಬಂದು ನನ್ನ ಹತ್ರ ಅಂದರು ಅಪ್ಪ ಆಸ್ತಿನೆಲ್ಲ ಗಂಡು ಮಕ್ಕಳಿಗೆ ಬರೆದ್ಬಿಟ್ಟಿದ್ದಾರೆ ರೋಗ ನನಗೆ ಕೊಟ್ಬಿಟ್ಟಿದ್ದಾರೆ ಅಂದರು ನಾನು ಏನು ಹೇಳಿದೆ ಅದಕ್ಕೆ ಅಲ್ವಾ ಬರೀ ರೋಗ ಅಷ್ಟೇ ಅಲ್ಲ ರೀ ಅವ ಬದುಕು ಅವನೇ ಕೊಟ್ಟವನಲ್ವಾ ಮತ್ತು ಎರಡನೇದು ಸಾಮರಸ್ಯ ನಮಗೆ ಇಲ್ಲಿಂದ ಶುರು ಆಗಬೇಕು ನಮ್ಮಲ್ಲಿ ನನ್ನ ಹಿಂದೆ ತಲೆಮಾರಲ್ಲಿ ನೋಡಿದ್ದೀನಿ ನನಗೆ ಆ್ಯಕ್ಚುಯಲಾಗಿ 10 ವರ್ಷ ಆಗೋವರೆಗೂ ಯಾರೋ ಒಬ್ಬರು ವಯಸ್ಸಾದವ್ರು ಯಾರು ಅಂತ ಗೊತ್ತೇ ಇರಲಿಲ್ಲ ನನಗೆ ಅವರು ಪಕ್ಕದ ರಸ್ತೆಯೆಲ್ಲ ಇದ್ದರು ಆ್ಯಕ್ಚುಯಲಾಗಿ ಅದು ನಮ್ಮ ಅಜ್ಜನ ಅಣ್ಣ ಇಬ್ಬರು ಅಣ್ಣ ತಮ್ಮದ್ರು ಪಕ್ಕದ ರಸ್ತೆಯಲ್ಲಿದ್ದರೂ ಕೂಡ ನಮಗೆ ಅವರಿಬ್ಬರು ನೆಂಟು ಅಂತಲೇ ಗೊತ್ತಿರಲಿಲ್ಲ ನಮಗೆ ಅಂದರೆ ಅಂಥ ರೋಷ ಅಣ್ಣ ತಮ್ಮದ್ರ ಮೇಲೆ ಕೊನೆಗೆ ಏನು ಅಂದರೆ ಅಪ್ಪನ ತಿಥಿ ಮಾಡಬೇಕಾದ್ರೆ ಇಬ್ಬರು ಒಂದೇ ದಿನ ಮಾಡೋರು ಸಣ್ಣವ್ರಿ ಹಾಸನಂತ ಅವರು ಈ ಬ್ರಾಹ್ಮಣನೆಲ್ಲ ಹುಡುಕ್ತೀರಿ ಆ ಕಾಲದಲ್ಲಿ ಅಂತ 6 ಜನ ಬೇಕು ಒಂದು ನಮ್ಮಲ್ಲಿ ತಿಥಿ ಆದ್ರಂತ 2 ನನಗೆ ಆಮೇಲೆ ಆಮೇಲೆ ಅನುಮಾನ ಆಗೋದು ಇಬ್ಬರು ಅಣ್ಣ ತಮ್ಮದ್ರು ಹೊಡೆದಾಡ್ಕೊಂಡು ಒಂದು ತಿಥಿ ನಿಂಗೆ ಮಾಡ್ತೀವಲ್ಲ ಇನ್ನು ಮುಂದೆ ಎಂಥ ಸಾಮರಸ್ಯ ತಗೊಂಡಾರು ಅಂತ ಕೊನೆಯಲ್ಲೇನು ಅಂದರೆ ಅದರಲ್ಲಿ ಒಬ್ಬರು ಸತ್ತೋದಾಗ ಇನ್ನೊಬ್ಬರು ಎದೆ ಮಡ್ಕೊಂಡು ಹೇಳ್ತಾರೆ ಬಂದ್ಬಿಟ್ಟು ಅಯ್ಯೋ ಹೋಗ್ಬಿಟ್ನೆ 30 ವರ್ಷ ಮಾತಾಡದೆ ಕಳ್ಬಿಟ್ನಲ್ಲ ಎಂಥ ಕರ್ಮ ಇದೆ ಎಂಥ ಸಾಮರಸ್ಯ ರೀ ನಮ್ಮದು ಅಲ್ವಾ ಅನ್ಸಲ್ವ ನಿಮಗೆ ಕೊನೆಗೆ ಹೇಳ್ತೀನಿ ಕೇಳಿ ತಮ್ಮನೋ ತಂಗಿನೋ ತಿಂದ್ಕೊಂಡು ಹೋಗಲಿ ರೀ ಏನು ಕರ್ಮ ರೀ ತೊಗೊಂಡೋಗಿ ಅಡ್ವೊಕೇಟಿಗೆ ತಿನ್ನಿಸ್ಬಿಟ್ಟು ಬುದ್ಧಿ ಕಲಿಸ್ದೆ ಒಂದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋಣ ಸರ್ ನಮಗೆ ಯಾರಿಗಾದರೂ ಬುದ್ಧಿ ಯಾರಾದರೂ ಕಲ್ಸೋಕ್ಕಾಗತ್ತಾ ನನಗೇನೆ ಯಾರಾದರೂ ಬುದ್ಧಿ ಕಲ್ಸೋಕ್ಕಾಗತ್ತಾ ನಾನಾಗೆ ಕಲ್ತ್ಕೊಂಡ್ರೆ ಕಲ್ತ್ಕೊಂಡಂಗೆ ಇಲ್ದಿರೋ ಹ್ಞೂ ಅಂತೀನಿ ಆಮೇಲೆ ನನಗೆ ಇಷ್ಟ ಬಂದದ್ದೇ ಮಾಡ್ತೀನಲ್ವಾ ನಾನು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಹಾಗಾಗಿ ಹೇಗೆ ಯಾರು ನಮಗೆ ಬುದ್ಧಿ ಕಲ್ಸೋಕ್ಕಾಗಲ್ವೋ ಹಾಗೆ ನಾವು ಯಾರಿಗೂ ಬುದ್ಧಿ ಕಲ್ಸೋಕ್ಕಾಗಲ್ಲ ತಿಳ್ಕೋಬೇಕಾದೇನು ಅಂತಂದರೆ ಲಾಭ ಯಾರೋ ಮಾಡ್ತಾ ಇದ್ದಾನೆ ಸಣ್ಣ ಪುಟ್ಟ ಅಹಂಕಾರಗಳನ್ನು ಬಿಟ್ಬಿಡೋಣ ನಮ್ಮ ನಮ್ಮವರೇ ತಾನೇ ತಿನ್ನೋದು ಅಂತ ಅನ್ಸಲ್ವ ನಿಮಗೆ ನನಗನ್ಸಿದೆ ಈಗ ನೀವು ಅನ್ಬೋದು 70ನೇ ವಯಸ್ಸಲ್ಲಿ ಅನ್ಸುತ್ತೆ ನಾವಿನ್ನೂ ಚಿಕ್ಕವರು ಸರ್ ಅನಿಸಿಲ್ಲ ನಾನು ಅಂತೀನಿ ನಾನು ಕಳ್ಕೊಂಡಿರೋದು ಏನು ಅಂತ ನನಗೆ ಗೊತ್ತಿದೆ ದಯವಿಟ್ಟು ನೀವುಗಳು ಕಳ್ಕೋಬೇಡ್ರಿ ಸ್ವಂತದಲ್ಲಿ ಒಂದು ಸಣ್ಣ ನೋವು ಬರ್ತಾ ಇದ್ದಂಗೆ ಏನೇ ಅಪ್ಪ ಅಮ್ಮ ಅಂತ ಇವ್ರು ಸಾಕಿದ್ರೆ ಅಣ್ಣ ತಮ್ಮನ್ನೇ ಕರಿಬೇಕಾಗ್ತದೆ ಯಾರು ಬರ್ತಾರ್ರಿ ಯಾರೂ ಬರೋದಿಲ್ಲ ಅಲ್ವಾ ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಸಾಮರಸ್ಯ ಶುರುವಾಗಬೇಕಾದ್ದು ನಮ್ಮ ಮನೆಯೊಳಗೆ ಶುರುವಾಗಬೇಕು ನಂತರ ಪಕ್ಕದ ಮನೆಯೊಟ್ಟಿಗೆ ನಮ್ಮಲ್ಲಿ ಎಲ್ಲರೂ ಇದ್ದೀವಿ ನಾನಿರೋದು ಫ್ಲ್ಯಾಟಲ್ಲಿ 43 ಜನ ಇದೆ 43 ಮನೆ ಇದೆ ಆ ಫ್ಲ್ಯಾಟಲ್ಲಿ ಎಲ್ಲ ಸೇರಿದ್ರೆ ಒಂದೊಂದು ಮನೆ ಆ್ಯಾವರೇಜ್ 3 ಅಂದರೆ ಒಂದು 120 ಜನ ಇರ್ಬೋದು ಒಬ್ಬರಿಗೊಬ್ಬರು ಮುಖ ನೋಡಿದ್ರೆ ಈ ಝೂನಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ನೋಡಿದ್ರೆ ಗುರುಗುಟ್ಟತ್ತಲ್ಲ ಹಂಗೆ ಗುರುಗುಡ್ತಾರ್ರಿ ಪಕ್ಕದಲ್ಲೇ ಇರೋದ್ರಿ ಇವ್ರ ಮನೆ ರಂಗೋಲಿ ಅವ್ರ ಮನೆ ಮುಂದೆ ಬರಬಾರ್ದು ಅವ್ರ ಮನೆ ತೋರಣ ಇವ್ರ ಮುಂದೆ ಬೆಳಬಾರ್ದು ನನ್ನ ಮನೆ ತೋರಣ ಅವರಿಗೆ ಕಸ ಅಲ್ವಾ ನನಗೆ ತೋರಣ ಸರಿ ಅವ್ರಿಗೆ ಅದು ಕಸಾನೆ ಯಾಕಂದ್ರೆ ಅದು ಅವ್ರ ಮನೆ ತೋರಣ ಅಲ್ವಲ್ಲ ಆದರೆ ಎಲ್ಲರೂ ಒಟ್ಟಿಗೆ ಪಾರ್ಕಲ್ಲಿ 8 ಗಂಟೆಗೆ ಹೋಗಿ ಓ ಅಂತ ನಗುತ್ತಾರೆ ಅದು ಲಾಫಿಂಗ್ ಎಕ್ಸಸೈಸ್ ಅಂತೆ ಲಾಫಿಂಗ್ ಯಾವಾಗ ಎಕ್ಸರ್ಸೈಸ್ ಆಯಿತೋ ಅವತ್ತು ನಾವು ನಗೋದು ಮರೆತು ಬಿಟ್ಟಿವಿ ಲಾಫಿಂಗ್ ಎಕ್ಸರ್ಸೈಸ್ ಅಲ್ಲ ಲಾಫಿಂಗ್ ಬದುಕು ಮನುಷ್ಯ ನಗಬೇಕು ಅಲ್ವಾ